ವೀಕ್ಷಕರೆ, ಫೋರ್ ಟಿವಿ ಹಾಗೂ ಬಿ ನ್ಯೂಜ ನೇಷನ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ. ಅಕ್ರಮವಾಗಿ ಅಕ್ಕಿ ಸಾಗಾಟ ಮಾಡುತ್ತಿದ್ದ ವೇಳೆಯಲ್ಲಿ ಆಹಾರ ನಿರೀಕ್ಷಕರ ಪರಮಾನಂದ ಹೊಗಾರ ಮತ್ತು ತಹಶೀಲ್ದಾರರ ದಾಳಿಗೈದಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ತಡವಲಗಾ ಗ್ರಾಮದಲ್ಲಿ ನಡೆದಿದೆ. ಶ್ರೀಧರ್ ಅಣ್ಣಪ್ಪ ಇಂಡಿ ಬಂಧಿತ ಆರೋಪಿ. ಇನ್ನು ವಾಹನದಲ್ಲಿ ಲೋಡ್ ಮಾಡಿದ 50 ಕೆಜಿಯ 31 ಚೀಲ ಹಾಗೂ ರಸ್ತೆ ಬದಿಯಲ್ಲಿದ್ದ 55 ಕೆಜಿಯ 60 ಚೀಲ ಅಕ್ಕಿಯನ್ನು ಜಪ್ತಿಗೈದಿದ್ದಾರೆ. ಇನ್ನು ವಾಹನ ಸಮೇತ ಅಕ್ಕಿಯನ್ನು ಜಪ್ತಿಗೈದಿದ್ದಾರೆ. ಅಲ್ಲದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆರೋಪಿ ಹಾಗೂ ಅಕ್ಕಿ ವಾಹನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಹೊರ್ತಿ ಪೊಲೀಸ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಇಂಡಿಯಿಂದ ಎಂಎ ನದಾಫರ್ ಅವರ ವರದಿ.